ಸಾರಿಗೆ ನೌಕರರಿಗೆ ನಾನು ಈ ಮೊದಲು ಹೇಳಿದ್ದೇನೆ, ಬೆಳಗಾವಿಯಲ್ಲಿ ಮಾತನಾಡ್ತಾ, ನೀವು ದಯವಿಟ್ಟು ಕೆಲಸಕ್ಕೆ ಹಾಜರಾಗ್ರಿ. ಯಾಕಂದರೆ ಕೋವಿಡ್ ಇದೆ, ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದರ ಮಧ್ಯದಲ್ಲಿ ಸರ್ಕಾರ ನಿಮ್ಗೆ ಸ್ಯಾಲ್ರಿ ಕೊಟ್ಟದೆ, ಉಳಿದಂತೆ ನಿಮ್ಮ ಸಂಬಳ ಇತ್ಯಾದಿ ಏನು ಜಾಸ್ತಿ ಮಾಡೋದಿದೆ, ಅದರ ಬಗ್ಗೆ ಸರ್ಕಾರ ಮುಕ್ತ ಮನಸ್ಸಿನಿಂದ ಇದೆ ಅನ್ನುವಂಥ ಮಾತನ್ನು ನನಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ವೈಯಕ್ತಿಕವಾಗಿಯೂ ಹೇಳಿದ್ದಾರೆ ಮತ್ತು ಸಾರ್ವಜನಿಕವಾಗಿ ಅವರು ಹೇಳಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ, ಆದರೆ ಇದು ಈ ಸಂದರ್ಭ ಮಾತ್ರ. ನಿಮ್ಮ ಯಾವುದೇ ನೋವುಗಳಿದ್ದರೆ ನಾನು ನಿಮ್ಮ ಜೊತೆಗೆ ನೈತಿಕವಾಗಿ ನಿಲ್ಲಕ್ಕೆ ತಯಾರಿದ್ದೇನೆ. ಅದು ಈ ಸಂದರ್ಭ ಇದು ಸ್ಟ್ರೈಕ್ ಮಾಡುವ ಸಂದರ್ಭ ಅಲ್ಲ, ಇದು ನನ್ನ ಸ್ಪಷ್ಟ ಅಭಿಪ್ರಾಯ. ತಕ್ಷಣ ನೀವು ವಾಪಸ್ ಕೆಲಸಕ್ಕೆ ಹಾಜರಾಗ್ರಿ, ನಿಮ್ಮ ಸಮಸ್ಯೆಯನ್ನು ಚರ್ಚೆಗೆ ಅವಕಾಶ ಕೊಡಲಿಕ್ಕೆ ಸರ್ಕಾರ ತಯಾರಿದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಸಲಹೆಯನ್ನು ಕೊಟ್ಟು ಮಾತುಕತೆಗೆ ಫೆಸಿಲಿಟೇಟ್ ಮಾಡೋಕ್ಕೆ ನಾನು ತಯಾರಿದ್ದೇನೆ. ಆದರೆ ಮುಖ್ಯಮಂತ್ರಿಗಳು ತಯಾರಿದ್ದಾರೆ, ನಂದೇನಾದ ಅವಶ್ಯಕತೆ ಇದೆ. ನಾನು ಜನರಲ್ಲಾಗಿ ಈ ರೀತಿ ಹೇಳಿದರೂ ಸಹಿತ ಕರ್ನಾಟಕ ಸರ್ಕಾರವು ಬಹಳ ಓಪನ್ ಮೈಂಡೆಡ್ ಇದೆ. ಹಾಗಾಗಿ ಮೊದಲು ಕೆಲಸಕ್ಕೆ ಹಾಜರಾಗ್ರಿ, ಯಾಕಂದರೆ ಇದು ಟೈಮ್ ಅಲ್ಲ ನಿಮ್ಮ ಸ್ಟ್ರೈಕ್ ಮಾಡೋದು. ಇದನ್ನು ನಾನು ಹೇಳಲಿಕ್ಕೆ ನೋಡಿರಿ, ಅವರು ಬಂದಿರೋದು ಈಗ ಒಂದು ದಿವಸ ಬಂದಿದ್ದಾರೆ, ಇದು ಎರಡನೇ ಸರ್ತಿ ಬಂದಿದ್ದಾರೆ. ಇರುವ ಮೂರು ಚುನಾವಣೆ 20 ದಿವಸದ ಸಮಯ ಇದೆ, ಅಲ್ಲಿ 4 ದಿವಸ, ಇಲ್ಲಿ 4 ದಿವಸ, ಅಲ್ಲೇ 4-5 ದಿವಸ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ನಾಳೆ ಇವತ್ತು ಮಧ್ಯಾಹ್ನ ಬರ್ತಾರೆ 2 ಗಂಟೆಗೆ, ನಾಳೆ ಮಧ್ಯಾಹ್ನ ಹೋಗ್ತಾರೆ. ಅವ್ರಿಗೆ ಸತೀ ಜಾರಕಿಹೊಳಿಗೆ ಅವ್ರ ಗೆಲುವಿನ ಭ್ರಮೆಯಲ್ಲಿದ್ದರೆ ಅವ್ರು ಹಂಗೆ ಇರಲಿ ಅಂತ ನಾನು ಹಾರೈಸ್ತೇನೆ.